ಹಲೋ ಫ್ರೆಂಡ್ಸ್, ಕನ್ನಡ ಇನ್ಫೋ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೊತ್ತಿಲ್ಲದ ಅತ್ಯಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನು ನಾನು ಈ ವಿಡಿಯೋದಲ್ಲಿ ಹೇಳಿರೋ ಒಂದೊಂದು ಫ್ಯಾಕ್ಟ್ ಕೂಡ ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂದರೆ ನೀವು ಆ ಫ್ಯಾಕ್ಟ್ಗಳನ್ನು ಕೇಳಿದರೆ ಗ್ಯಾರಂಟಿ ಆಶ್ಚರ್ಯ ಪಡ್ತೀರಾ. ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಫ್ಯಾಕ್ಟ್ ನಂಬರ್ ಒನ್. ಸೊ ನಾವೇನಾದರೂ ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇರುವಾಗ ಒಂದು 500 ರೂಪಾಯಿ ನೋಟ್ ಸಿಕ್ಕಿಬಿಟ್ರೆ ನಾವು ಎಷ್ಟೊಂದು ಲಕ್ಕಿಯೆಸ್ಟ್ ಪರ್ಸನ್ ಅಂದ್ಕೊಳ್ತೀವಿ. ಆದರೆ ಲಕ್ಕಿ ಅನ್ನೋ ಪದಕ್ಕೆ ಕೇರ್ ಆಫ್ ಅಡ್ರೆಸ್ ಆಗಿರೋ ಬಿಲ್ ಮಾರ್ಗನ್ ಅನ್ನೋ ಈ ವ್ಯಕ್ತಿಯನ್ನು ನೋಡಿ. ಈ ನಮ್ಮ ಪ್ರಪಂಚದಲ್ಲೇ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಯಾರಾದರೂ ಇದ್ದಾರಾ ಅಂದರೆ ಅದು ಈ ಬಿಲ್ ಮಾರ್ಗನ್ ಮಾತ್ರವೇ. ಯಾಕಂದರೆ ಈತ ಸಾವನ್ನಪ್ಪಿದ್ದಾನೆ ಅಂತ ಡಾಕ್ಟರ್ಗಳು ಹೇಳಿದ 14 ನಿಮಿಷಗಳ ನಂತರ ಈತ ಮತ್ತೆ ಬದುಕಿದ್ದಾನೆ. ಇದು ಮೆಡಿಕಲ್ ಹಿಸ್ಟ್ರಿ ಒಂದು ಮಿರಾಕಲ್. ಆದರೆ ಆತ ಮತ್ತೆ ಬದುಕಿ ಬಂದ ಖುಷಿಯಲ್ಲಿ ಆತ ಒಂದು ಲಾಟ್ರಿ ಟಿಕೆಟ್ನ ಖರೀದಿಸುತ್ತಾನೆ. ಆದರೆ ಯಾರೂ ಊಹಿಸದ ರೀತಿಯಲ್ಲಿ ಆತ ಆ ಲಾಟ್ರಿಯಲ್ಲಿ $27,000 ಬೆಲೆಯ ಒಂದು ಕಾರ್ನ ಗೆಲ್ಲುತ್ತಾನೆ. ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಸುಮಾರು 20 ಲಕ್ಷ ರೂಪಾಯಿಗಳು. ನಂತರ ಈ ವಿಷಯ ನ್ಯೂಸ್ ಚಾನೆಲ್ಗಳಿಗೆ ಗೊತ್ತಾಗಿ ಒಂದು ಫೋಟೋ ತಗೊಳ್ಳೋದಿಕ್ಕೆ ಲಾಟ್ರಿ ಟಿಕೆಟ್ನ ಕೈಯಲ್ಲಿ ಹಿಡಿದುಕೊಂಡು ಕ್ಯಾಮ್ರಾಗೆ ಪೋಸ್ ಕೊಡಿ ಅಂತ ಕೇಳ್ತಾರೆ. ಇದಕ್ಕೋಸ್ಕರ ಆತ ಮತ್ತೊಂದು ಲಾಟ್ರಿ ಟಿಕೆಟ್ನ ಖರೀದಿಸುತ್ತಾನೆ. ಆದರೆ ಆ ಲಾಟ್ರಿ ಟಿಕೆಟ್ನಲ್ಲೂ ಆತ $2.5 ಮಿಲಿಯನ್ US ಗೆಲ್ಲುತ್ತಾನೆ. ಅಂದರೆ ಸುಮಾರು 16 ಕೋಟಿ ರೂಪಾಯಿಗಳು. ಈಗ ನೀವೇ ಹೇಳಿ, ಈತನಿಗಿಂತ ಲಕ್ಕಿಯೆಸ್ಟ್ ಪರ್ಸನ್ ಬೇರೆ ಯಾರಾದರೂ ಇದ್ದಾರಾ ಅಂತ. ಫ್ಯಾಕ್ಟ್ ನಂಬರ್ ಟು. ಸೊ ಸ್ಕಾಟ್ಲ್ಯಾಂಡ್ನಲ್ಲಿ ಪ್ರೀ ವೆಡ್ಡಿಂಗ್ ತುಂಬ ಫನ್ನಿಯಾಗಿ ನಡೆಯುತ್ತೆ. ಈ ಪ್ರೀ ವೆಡ್ಡಿಂಗ್ನಲ್ಲಿ ಮದುವೆಯಾಗಲಿರುವ ಕಪಲ್ಸ್ಗಳ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಅವರನ್ನು ಮೊಟ್ಟೆ, ಟೊಮ್ಯಾಟೊ, ಕೇಕ್ ಈ ರೀತಿ ಅನೇಕ ಫುಡ್ ಐಟಮ್ಸ್ಗಳಿಂದ ಹೊಡಿತಾರೆ. ಈ ರೀತಿ ಅವರ ಬಟ್ಟೆ ಮತ್ತು ಅವರ ಮುಖವನ್ನು ಕಪ್ಪುಗೆ ಹಾಗೋ ರೀತಿ ಮಾಡ್ತಾರೆ. ನಂತರ ಆ ಜೋಡಿಯನ್ನು ಊರೆಲ್ಲ ರೌಂಡ್ ಹಾಕಿಸ್ತಾರೆ. ಈ ರೀತಿ ಮಾಡೋದ್ರಿಂದ ಮದುವೆಯಾದ ನಂತರ ಜೀವನದಲ್ಲಿ ಎದುರಾಗೋ ಕಷ್ಟ ಸುಖಗಳ ಸಮವಾಗಿ ಸ್ವೀಕರಿಸುತ್ತಾರೆ ಅನ್ನೋ ನಂಬಿಕೆ ಅವರದ್ದು. ಫ್ಯಾಕ್ಟ್ ನಂಬರ್ 3. ಸೊ ನೇಪಾಳದ ಹೋಕ್ಸೆ ಅನ್ನುವ ಗ್ರಾಮಕ್ಕೆ ಕಿಡ್ನಿ ವ್ಯಾಲಿ ಅನ್ನುವ ಹೆಸರು ಕೂಡ ಇದೆ. ಯಾಕಂದರೆ ಆ ಗ್ರಾಮದಲ್ಲಿ ವಾಸಿಸಿರುವ ಅನೇಕ ಗ್ರಾಮಸ್ಥರಿಗೆ ಒಂದು ಕಿಡ್ನಿ ಮಾತ್ರವಿದೆ. ಯಾಕಂದರೆ ಅವರಿಗಿರುವ ಕಷ್ಟಗಳನ್ನು ತೀರಿಸಿಕೊಳ್ಳೋದಕ್ಕೆ 2 ಕಿಡ್ನಿಗಳಲ್ಲಿ 1 ಕಿಡ್ನಿಯನ್ನು ನೇಪಾಳದ ಕಠ್ಮಂಡು ಮತ್ತು ನಮ್ಮ ದೇಶದ ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ವಿಪರ್ಯಾಸವೇನೆಂದರೆ ಕೆಲವೊಂದು ಆರ್ಗನ್ ಬ್ರೋಕರ್ಸ್ 2 ಕಿಡ್ನಿಗಳಲ್ಲಿ 1 ಕಿಡ್ನಿ ಕೊಟ್ಟರೆ ಆ ಕೊಟ್ಟಿರೋ ಕಿಡ್ನಿ ಮತ್ತೆ ವಾಪಸ್ ಬೆಳೆಯುತ್ತೆ ಅಂತ ನಂಬಿಸಿ ಅವರಿಗೆ ಮೋಸ ಮಾಡ್ತಾ ಇದ್ದಾರೆ. ಫ್ಯಾಕ್ಟ್ ನಂಬರ್ 4. ಸೊ ನಮ್ಮ ಪ್ರಪಂಚದ ಎಲ್ಲ ದೇಶಗಳಿಗೆ ಹೋಲಿಸಿದರೆ ಜಪಾನ್ ಟೆಕ್ನಾಲಜಿಯಲ್ಲಿ ಯಾವಾಗಲೂ ಮುಂಚೂಣಿಯಲ್ಲೇ ಇರುತ್ತೆ. ಜಪಾನ್ನಲ್ಲಿ ಪ್ರತಿ ವರ್ಷ ಬೆಳೆಯುವ ಭತ್ತದ ಪೈರಿನಲ್ಲಿ ಈ ರೀತಿ ಚಿತ್ರಗಳನ್ನು ಬಿಡಿಸಲಾಗುತ್ತೆ. ಇದನ್ನು ರೈಸ್ ಪ್ಯಾಡಿ ಆರ್ಟ್ ಅಂತಲೂ ಕರೆಯಲಾಗುತ್ತೆ. ಈ ರೀತಿ ಪ್ರತಿ ವರ್ಷ ಬೇರೆ ಬೇರೆ ಕಾನ್ಸೆಪ್ಟ್ ಮತ್ತು ಬೇರೆ ಬೇರೆ ಥೀಮ್ಗಳೊಂದಿಗೆ ಚಿತ್ರಗಳನ್ನು ಬಿಡಿಸಲಾಗುತ್ತೆ. ಫ್ಯಾಕ್ಟ್ ನಂಬರ್ 5. ಜಪಾನ್ ದೇಶದಲ್ಲಿ ಪ್ರತಿ 4ರಿಗೆ ಒಂದು ವೆಂಡಿಂಗ್ ಮಿಷಿನ್ ಇದೆ. ಅಂದರೆ ಜಪಾನ್ನಲ್ಲಿ 55 ಲಕ್ಷಕ್ಕೂ ಹೆಚ್ಚಿನ ವೆಂಡಿಂಗ್ ಮಿಷಿನ್ಗಳು ಇದ್ದಾವೆ. ಈ ವೆಂಡಿಂಗ್ ಮಿಷಿನ್ಗಳಲ್ಲಿ ಚಾಕ್ಲೇಟ್ಸ್, ಕೂಲ್ ಡ್ರಿಂಕ್ಸ್, ಕೋಳಿ ಮೊಟ್ಟೆ, ಹಣ್ಣು, ತರಕಾರಿ ಈ ರೀತಿ ಎಲ್ಲ ಸಿಗುತ್ತೆ. ಇದರಿಂದ ಅಂಗಡಿ ಮುಂದೆ ಲೈನ್ನಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಫ್ರೆಂಡ್ಸ್, ಇದು ಈ ವಿಡಿಯೋದಲ್ಲಿ ಇರುವ ಒಂದು ಚಿಕ್ಕ ಮಾಹಿತಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.